ಸಾಧು ಶರಣರ ಸಜ್ಜನರ ಸಂಘ ಅದು ಮರುಕ್ಷಣವೇ ಮರಣ ಬಂದರೂ ಸರಿ ಮಾಡುನೇ ಸತ್ಸಂಗ ಮಾಡುನೇ ಸತ್ಸಂಗ ಮಾಡುನೇ ಸತ್ಸಂಗ ನಿಂಗನ್ನ ಮಾನವ ಜನ್ಮಕ್ಕೆ ಹುಟ್ಟಿ ಬಂದ ಮೇಲೆ ನಾವು ಸಂಘ ಮಾಡ್ಬೇಕಾಗ್ಯದ ಎಂತವ್ರು ಸಂಘ ಮಾಡ್ಬೇಕಾಗ್ಯದ ಸಂಘ ಮಾಡ್ಬೇಕಾಗ್ಯದ್ರಿಪ್ಪ ಕುಡುಕರದು ಮನೆ ತುಡುಗು ಮಾಡವ್ರದು ಎಂತವ್ರು ಸಂಘ ಮಾಡ್ರೆ ಊರು ಉದ್ದಾರ ಆಗ್ತದ ಜನರಿ ಮಾತು ಮಾತು ಕೇಳ್ತಾರ ಮನೆ ಇರ್ಲಿ ಯಾಕಂದ್ರ ಪಾಲ್ತ ವಿಷಯ ಮಾತಾಡ್ಲಕತ್ರ ವಿಷಯಗಳು ಬಹಳ ಹೋಗ್ತಾವ ಕಾಕ ಬಹಳ ನೇರವಾಗಿ ವಿಷಯಕ್ಕೆ ಬಂದ್ಬಿಡ ಯಾಕಂದ್ರೆ ನನ್ನ ಕಮಿಟಿ ಹಿರಿಯರ ನೇರವಾಗಿ ವಿಷಯ ಮಾತಾಡ್ರಿ ಪಾಲ್ತ ಮಾತಾಡ್ಬೇಡ್ರಿ ಅಂತ ಹೇಳ್ಬಿಟ್ಟರು ಹೇಳ್ಬಿಟ್ಟಾರಿಪ್ಪ ಇಲ್ಲಿ ಯಾಕೆ ಪಾತ್ರ ಕಾಕಾಗಳು ಬಹಳ ಚಂದ ಮಾತಾಡಿ ಹೇಳೋರು ಹೇಳತ್ರಿಪ್ಪ ಅವ್ ಕಾಕ ಚಿಕ್ಕಡೆ ಮಗುಳಂದ ನೀವು ಅಪ್ಪ ಮಗಳ ಅನ್ಲಕತ್ತೀರಿ ಅಂತಂದ್ರು ಹೌದೌದೌದು ನಮಗ ಸೊಸೆ ಬರ್ಲಕತ್ತದಿಪ್ಪ ಅಪ್ಪ ಮಗಳ ಏನಂತ ಅಪ್ಪ ಮಗಳ ಅಂದ್ರೆ ಮನ್ಯಾಗ ಇಲ್ಲಿ ಏನ್ ಸ್ಟೇಷನ್ ಇಲ್ಲಿ ಏನ್ ಜಾಸ್ತೋ ಜಾಸ್ತದೆ ಕಟ್ಟಿದ್ರು ಕಟ್ಟಿದೆ ಕಟ್ಟ ಎರಡು ತೊಂಡಾಗಿರ್ಬೇಕು ಹೆಂಗಂದ್ರಿ ಹೌದು ನಿಂಗನ್ನ ಹೇಳ್ರಿಪ್ಪ ಒಂದ್ ಮಾತು ಹೇಳ್ತೀನಿ ಇವತ್ತು ನನ್ ಕಾಕ ಹೋಗಿ ಮಾತಾಡಕ್ ಬರಲ್ಲ ನಗೇನ ಹೆಂಗ್ರಿಪ್ಪ ಯಾಕೆ ಯಾಕ್ರಿಪ್ಪ ಮಗಳಿಗ ವಿಷಯ ಇಲ್ಲ ಮಗಳ ಜೋಡಿ ಮಾತಿಲ್ಲ ಅಂತ ಹೇಳೋರು ಹೌದೌದು ಅಂತ ಜೋಡಿ ಮಾಡ್ಬೇಕಂತಾರಿಪ್ಪ ಆದ್ರೆ ನಿನ್ ಕೆಳಗ್ ಕೂತ ಒಂದ್ ಜೋಡಿ ಮಾತಾಡ್ಲಕತ್ತೀನಿ ಅಂತ ಹೇಳ್ತಾರ ಕಂಡ್ರೆ ತೊಂಬರ ಹೌದಿಲ್ಲ ಹೌದು ಆದ್ರೆ ನಿನ್ನ ಮೇಲೆ ಇಟ್ಟಾಗ ಸಿಟ್ ಅಂತ ಅವ್ರಿಗೆ ಯಾಕೆ ಸಿಟ್ಟದ ಕೇಳ ನಿಂಗಣ್ಣ ಯಾಕ್ರಿಪ್ಪ ನಾಳೆ ಸತ್ತಾಗ ನೀವು ಮುಸುಕೊಂಡು ದೂರ ಕುತ್ತಿರ್ತೀವಿ ಹೌದೌದು ನನ್ನ ಮಗಳನ್ನ ಯಾಕೆ ಮೀರಿಸಲಾಕತ್ತಾರ ಗೊತ್ತನವರು ಯಾಕ್ರಿಪ್ಪ ನಾ ಸತ್ತಾಗ ಹೆಪ್ಪತ್ ಬಂದ ಹೆಣ ಚಂದ ಮಾಡ್ತೇನೆ ಅಂತ ಮಗಳ ಮಗಳನ್ನ ಅವರು ಹೌದು ಎಣ ಸಂಕಾರ ಮಾಡೋರು ನೀವೇ ಮತ್ತೆ ಮುಂದೆ ಕೊಳ್ಳಿ ಇಡವ ನಾನೇ ನಾಕು ಮಳಿ ನಾಕು ಟಾರ್ಗೆಟ್ ಡಬ್ ಮಾಡ್ತಾವ ನಾನೇ ಯಾಕಪ್ಪ ಅಂದ್ರೆ ಆ ವಿಷಯಕ್ಕೆ ಹೋಗುದು ಬೇಡ ಯಾಕಪ್ಪ ಅಂದ್ರೆ ಇಸ್ಲಾಮ ಧರ್ಮದಲ್ಲಿ ಹುಟ್ಟಿರ್ತಕ್ಕಂತ ಒಬ್ರು ಮಹಾನುಭಾವಿಗಳ ನಮ್ಮ ಹಾಲು ಮತ್ತು ಧರ್ಮವನ್ನ ಎತ್ತಿ ಬೆಳೆಸಲಾಕತ್ತಾರಪ್ಪ ಅಂದ್ರೆ ಇದು ಮೆತ್ತಕ್ಕಂತ ವಿಷಯ ನಿಂಗನ್ನ ಹೌದ್ರಿಪ್ಪ ಆದ್ರೆ ಮೇಲೆ ಒಂದು ಮಾತು ಹೇಳೋರು ಏನಂತ್ರಿಪ್ಪ ಅವ್ರು ಏನ್ ಹೇಳ ಗೊತ್ತರು ಏನ್ರಿಪ್ಪ ಆ ಕೆಳಕುತ್ತ ನೀವ್ ಏನ್ ಎಂಟು ಮನೆ ಇಲ್ಲ ನೀವ್ ಎಲ್ಲರೂ ನಾಯಿ ಇದ್ದಂಗ ನಾಯಿ ಅಂತಾರ ಗಟ್ಕರ್ ನಾಯಿ ಅಂತ ಒಂದ್ ಮಾತು ಹೇಳ್ತೀನಿ ನೀವು ಸರ್ದೋಳಿ ಕಲಾವ ಹತ್ರ ಒಂದ್ ಮಾತು ಹೇಳೋರು ಏನಂತ್ರಿಪ್ಪ ಪಕ್ಕನ ಮಲಗೋಣ ಮಾಡೋದ್ರ ಮಗ ಇದೀನಿ ಅಂದ್ರೆ ಅಂದ್ರಿಪ್ಪ ಹಾ ನೀ ಅಮಾವಾಸ್ಯದ ಮೊಟ್ಟ ಮನೆಯೊಳಗ ಮಲಗೋಣ ಮಾಡೋದ್ರ ಮಗ ನೀರು ಹೋಗ್ತಾರೆ ಇದು ಪಕ್ಕ ಕುರುಬರ ಮನೆಯಲ್ಲಿ ಕುರಿ ಹಾಲು ಕುಡಿದ ಬೆಳೆ ಉಳಿಯೈತಿ ಮಾಡಿದ್ರ ಆಶ್ರವಾದ ಇರೋ ಮಟ್ಟ ನಿಮ್ಮಂತ ಹತ್ತು ಮೇಳಗಳು ಬಂದ್ರು ಒಂದು ತಲೆಯನ್ನು ಕೂದಲೊಳಗಡವನ್ನೆಲ್ಲ ತಲೆಯನ್ನು ಕೂದಲ ಯಾಕಪ್ಪ ಅಂದ್ರೆ ಒಂದ್ ಮಾತಾಡ್ತೀನಿ ನಿಮ್ಮ
ರೊಕ್ಕ ಕಟ್ಟಲಿ
ತಾಂಡಿ ಬಿಡ್ತ ತಿಳ್ಕೊಂಡು ಸರ್ಕಾರ ಗಡಬಡಿಸಿ ಏನ್ ಮಾಡಿದ ಏನ್ ಮಾಡಿದ್ರಿಪ್ಪ ಸಗದ ಮೇಲೆ ಕುದುರೆ ಮೇಲೆ ಕುತ್ತ ಏಳು ಬಾರಿನ ಬಂದೂಕು ಬಗಲಿಗೆ ಹಾಕೊಂಡ ಅದು ಹೊಂಟ ತಮ್ಮ ಈ ರಕ್ತದ ಹಮಿನಿ ಅಲ್ಲೇ ಬಿಟ್ಟು ಕುದುರೆ ಲಗಾಮ್ ಹಿಡ್ಕೊಂಡು ಕುದುರೆ ಲಗಾಮ್ ಹಿಡ್ಕೊಂಡು ಕುದುರೆ ಹೊಡಿತಿದ್ದ ಹೌದೌದು ಆ ಕುದುರೆ ಹೊಡೆಯುವಂತ ಸಂದರ್ಭದಲ್ಲಿ ನಾಯಿ ಈ ರೊಕ್ಕದ ಹಮಿನಿ ನೋಡಿತ್ತು ಹೌದೌದು ನಾ ವಿಚಾರ ಮಾಡ್ತೇನೆ ಅಂತೇಳಿ ಏನಪ್ಪ ನಾನು ಸರ್ಕಾರ ಆ ರೊಕ್ಕದ ಹಮಿನಿ ಇಲ್ಲೇ ಬಿಟ್ಟು ಅಂತ ನಾನು ಅವಸರಕ್ಕೆ ಬಿದ್ದಾನ ಹೌದೌದು ನಾನು ಸರ್ಕಾರ ನೆನಪು ಮಾಡಬೇಕು ಅಂತ ತಿಳ್ಕೊಂಡು ನಾ ಏನು ಮಾಡ್ತಿ ಏನು ಮಾಡ್ತಿದ್ರಿಪ್ಪ ಲಗಾಮ್ ಹಿಡ್ಕೊಂಡು ಸರ್ಕಾರ ಹೊಡಿತಿದ್ದ ಅದು ಕುದುರೆ ನಾಯಿ ಆಟಗಟ್ಟಿತ್ತು ಹೌದೌದು ಕುದುರೆ ಹೊಡಿತಿದ್ದ ನಾಯಿ ಆಟಗಟ್ಟಿತ್ತು ಹೌದು ಹಿಂಗೇ ಆಟಗಟ್ಟಿದ ಸರ್ಕಾರ ಸಿಟ್ಟು ಬಂತು ಸಿಟ್ಟು ಬಂತು ಯಾಕೆ ಬಂತು ಯಾಕ್ರಿಪ್ಪ ಟೈಮ್ ನೋಡ್ರೆ ಆಗೈತೆ ನೋಡ್ರ ಕೋರ್ಟ್ ಬಂದಾಗ್ತದ ನಾಯಿ ನೋಡ್ರ ಆಟ ಬರ್ಲಾಕತ್ತದ ಇದೇನು ಬೆಕ್ಕ ಆಟ ಬಂದಾಗಿದೇನು ಇದೇ ಕಾಡದ ಕಾಡಲಾಕತ್ತ ತಿಳ್ಕೊಂಡು ಸಾವುಕಾರ ಏನ್ ಮಾಡಿದ ಏನ್ ಮಾಡಿದ್ರಿಪ್ಪ ಕುರಿ ಇಟ್ಟು ಗುಂಡು ಹೆಟ್ಟು ಹುಡುತ್ತಮ್ಮ ಏನ್ ಮಾಡಿದ ನಾಯಿ ಹೊಡೆದ ನಾಯಿ ಹೊಡೆದು ಬಿಟ್ಟ ಹೌದೌದು ನಾಯಿ ವಿಲಿ 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 ಒದ್ದಾಡ್ಲಾಕತ್ತಿ ನಾಯಿ ಇತ್ತಮ್ಮ ಅದು ಒದ್ದಾಡ್ಕೊತ ಅಲ್ಲೇ ಬಿದ್ದು ಬಿಡ್ತಿ ಸಾವುಕಾರ ಆಗಿರ್ತಕ್ಕಂತ ಇಂಡಿ ಹೋದ ಹೌದು ಇಂಡಿ ಹೋದ ಇಂಡಿ ಹೋಗ್ತಮ್ಮ ಕುದುರೆ ತರಗೆ ಒಳಗ ಕ್ಯಾಶರ್ ಇರ್ತಲ್ಲ ಅಧಿಕಾರಿಗಳ ಹೋಗಿ ಕ್ಯಾಶರ್ ಕಿಟ್ಟ ರೊಕ್ಕ ಕಟ್ಟಬೇಕಂತ ಹೆಣ್ಣು ದುಬ್ಬಕ್ಕೆ ನೋಡ್ತಾನೆ ರೊಕ್ಕದ ಮೀನಿ ರೊಕ್ಕದ ಮೀನಿ ಅಲ್ಲೇ ಬಂತು ಇಲ್ಲೇ ಗಿಡದ ನೆಲೆಗೆ ಬಿಟ್ಟಿದ್ದೀವ ಅಲ್ಲೇ ಬಿಟ್ಟು ಹೋಗಿಟ್ಟ ಇಲ್ಲೇ ಬಿಟ್ಟಿದ್ದ ಗಡಬಡಿ ಸಾವುಕಾರ ಮತ್ತೆ ಯೋಳಗರಲ್ಲಿ ಬಂದಕ್ಕೆ ಬಗ್ಲೇಕು ಮತ್ತೆ ಜುಗದ ಮೇಲೆ ಕುದುರೆ ಮೇಲೆ ಕೂತ ಮತ್ತೆ ಕುದುರೆ ಇಲ್ಲ ಹಿಡ್ಕೊಂಡು ಮತ್ತೆ ಬರ್ತಿರ್ತಾನ ಇಲ್ಲಿ ಆ ಗಿಡದ ನೆಳ್ಳಿಗೆ ಎಲ್ಲಿ ಬಿಟ್ಟಿದ್ಲ ರೊಕ್ಕ ಎಲ್ಲಿ ಬಿಟ್ಟಿದ್ದಲ್ಲಿ ರೊಕ್ಕ ಬಿಟ್ಟಿದ್ದ ಆ ಜಾಗಕ್ಕೆ ಬರ್ಲಾಕತ್ತಿರ್ತಾನ ಅದು ಬರುವಂತ ಸಂದರ್ಭ ನಾಯಿ ಹಾದಿ ಒಳಗನೆ ಗುರಿ ಇಟ್ಟು ಗುಂಡಿಟ್ಟು ಹೊಡೆದಿದ್ದ ಹೌದು ನಾಯಿ ವಿಲಿ ವಿಲಿ ಒದ್ದಾಡ್ಕೊತ ಒದ್ದಾಡ್ಕೊತ ನಾಯಿ ಏನ್ ಮಾಡಿತ್ತು ಏನ್ ಮಾಡಿದ್ರಿ ಸ್ವಂತ ಹೇಳ್ಕೊತ ಹೇಳ್ಕೊತ ರಕ್ತ ಸುರಾಡ್ತಿತ್ತು ಹಂಗೆ ರಕ್ತ ಕಣ್ಣೀರು ಹೋಗ್ತಿತ್ತು ನಾಯಿ ತೇಕ್ತಿತ್ತು ಒಂದೇ ಸವಣೆ ಸ್ವಂತ ಹೇಳ್ಕೊತ ಹೇಳ್ಕೊತ ಎಲ್ಲಿ ಬಂತು ನಾಯಿ ಹೇಳಿದ್ರಿಪ್ಪ ಆ ಗಿಡದ ನೆಳ್ಳಿಗೆ ಸಾವುಕಾರ ಏನು ರಕ್ತದ ಹಮೇನಿ ಬಿಟ್ಟಿದ್ಲ ಹೌದೌದು ಆ ಜಾಗಕ್ಕೆ ಬಂದು ನಾಯಿ ಏನ್ ಮಾಡ್ಲಾಕತ್ತಿತ್ತು ಏನ್ ಮಾಡ್ತಿದ್ರಿಪ್ಪ ಆ ಸಾವುಕಾರ ಹ್ಯಾಂಗ ತಲದಿಮ್ ಕೊಟ್ಟ ರಕ್ತದ ಹಮೇನಿಗೆ ಮಲ್ಕೊಂಡಿದ್ರ ಹೌದೌದು ಹಂಗ ತಲದಿಮ್ ಕೊಟ್ಟು ನಾಯಿ ಆಗಿರ್ತಕ್ಕಂತ ತಲದಿಮ್ ಕೊಟ್ಟು ಅಲ್ಲೇ ಉಸಲು ಹೋಗ್ತಿತ್ತು ಉಸಲು ಬರ್ತಿತ್ತು ಕಣ್ಣಾಗಲಿ ಹರಿತಿತ್ತು ಹಂಗೆ ರಕ್ತ ಒಂದೇ ಸಲ ಹರಿತಿತ್ತು ಆ ಸಂದರ್ಭದಾಗ ಉಸಿರು ಪ್ರಾಣ ಹೋಗು ಬರೋದು ಪ್ರಾಣ ಪಕ್ಷಿ ಬರ್ತಿತ್ತಮ್ಮ ಅದೌದು ಆ ಸಂದರ್ಭದಾಗ ನಾಯಿ ಹಂಗೆ ಕಾವಲ ಮಾಡ್ತಿತ್ತು ಸಾವುಕಾರ ಬರು ಮಟ್ಟ ರೊಕ್ಕ ರಕ್ತದ ಹಮೇನಿ ರಕ್ತದ ಹಮೇನಿ ಹೌದೌದು ಸಾವುಕಾರ ಬಂದು ನೋಡ್ತಾನ ನಾಯಿ ಗುಡಿ ಇಟ್ಟು ಗುಂಡಿಟ್ಟು ನೋಡಿದ ಜಾಗಕ್ಕೆ ಬರ್ತಾನ ನಾಯಿ ಇದ್ದಿದ್ದಿಲ್ಲ ಸ್ವಂತ ಹೇಳ್ಕೊತ ಹೇಳ್ಕೊತ ಬಂದಿರ್ತಾನ ಹಾದಿ ಬಿದ್ದಿರ್ತದ ಮಣ್ಣಿನೊಳಗ ರಕ್ತ ಸೂರಾಡಿರ್ತದ ಹೌದೌದು ಬಂದ ಮುಂದೆ ದೂರ ನಿಂತು ನೋಡ್ತಾನ ನೋಡಿ ನಾಯಿ ನೋಡ್ತಾನ ಏನ್ ಮಾಡಿರ್ತದ ನಾಯಿ ಏನ್ ಮಾಡಿದ್ರಿಪ್ಪ ಸಾವುಕಾರ ಹ್ಯಾಂಗ ತಲದಿಮ್ ಕೊಟ್ಟು ಮಲ್ಕೊಂಡಿದ್ದ ಹೌದೌದು ಆ ಪ್ರಕಾರ ರಕ್ತದ ಹಮೇನಿ ಕವಲ ಮಾಡಾಕತ್ತಿತ್ತು ನಾಯಿ ರಕ್ತದ ಅವಾಗ ಸಾವುಕಾರ ನೋಡ್ತಾನ ಸಡನ್ ಆಗಿ ಎದೆ ಜಲ ಇತ್ತು ಯಪ್ಪ ಭಗವಂತ ನಿನ್ನ ಮ್ಯಾಲ ತಪ್ಪು ಮಾಡಿ ಬಿಟ್ಟಿನಲ್ಲ ಮಲ್ಲಯ್ಯ ನಾ ಅರುಳಿಗೇಡಿ ಮನುಷ್ಯ ಮರುವಿಗೆ ಬಿದ್ದಿದ್ದೀನಿ ಹೌದೌದು ಹೌದಿನ ಹೌದು ಗುರಿ ಇಟ್ಟು ಗುಂಡಿಟ್ಟು ಹೊಡೆದಿನ ನನ್ನ ಉಸಿರಕ್ಕೆ ಬಂದು ತಪ್ಪಾಗ್ಯದ ತಿಳ್ಕೊಂಡು ರೊಕ್ಕದ ನಾ ಬರು ಮಟ್ಟ ರೊಕ್ಕ ಕವಲ ಮಾಡ್ಲಾಕತ್ತಿ ತಿಳ್ಕೊಂಡು ಹೋಗಿ ಆ ಮನುಷ್ಯನಾಗ ತಪ್ಪಾಗೈತಿ ನಾಯಿ ಕಾಲು ಹಿಡ್ದ ಹೋಗಿ ಸ್ಪರ್ಶ ಆಯ್ತು ನಾಯಿಗಿತ್ತಮ್ಮ ಹೌದೌದು ಆ ಸಾವುಕಾರ ಕೈ ಏನು ಸ್ಪರ್ಶ ಆಯ್ತು ನಾಯಿ ಸಡನ್ ಆಗಿ ಕಣ್ಣು ತೆರೆದ ನೋಡ್ತಾನ ನೋಡ್ತೈತಿ ರಕ್ತ ಹಂಗೆ ಹೋಗ್ತಿತ್ತು ಕಣ್ಣೀರ್ ಹರಿತಿದ್ದು ಉಸಿರು ಹೋಗ್ತಿತ್ತು ಉಸಿರು ಬರ್ತಿತ್ತು ಅವಾಗ ನಾಯಿ ಮನದಾಗ ವಿಚಾರ ಮಾಡ್ಕೊತದ ಏನಪ್ಪ ಇನ್ನ ಯಾಕಂದ್ರೆ ನಮ್ಮ ಸಾವುಕಾರ ಬಂದಾನ ಬಂದಾರ ಎಷ್ಟು ದಿನ ಅವನ ಮನೆಯಾಗ ಇಟ್ಟುಕೊಂಡು ಅನ್ನ ಹಾಕಿದ ಅವ್ನು ಬರುತ್ತಲ್ಲ ರೊಕ್ಕ ಕವಲ ಮಾಡಿ ನನ್ನ ಜೀವ ಇಟ್ಕೊಂಡು ರೊಕ್ಕ ಕವಲ ಮಾಡಿಪ್ಪ ಅಂದ್ರೆ ಅವ್ನ ಋಣ ನಾ ತಿರ್ಸಿದಂಗ ಐತಿ ತಿಳ್ಕೊಂಡು ಹಾಯಾಗಿ ಜೀವ ಬಿಟ್ಟು ಬಿಡ್ತಿ ಸಾವುಕಾರ ರೊಕ್ಕ ತುಂಬ ಹೋದ ವಿಚಾರ ಮಾಡಿದ್ರೆ ದೇವಿದಾರ ಒಂದು ಯಕೋಚಿತ ಆಗಿರ್ತಕ್ಕಂತ ಒಂದು ನಾಯಿ ನೀವು ಹೇಳ್ತೀರಿ ಅವ್ರಿಗೆ ಮರುವಿ ಮನುಷ್ಯ ಶ್ರೇಷ್ಠ ಮಾನವ ಜನ್ಮ ಶ್ರೇಷ್ಠ ಮಾನವ ಜನ್ಮ ಇದ್ರೂ ಕೂಡ ಮರುವಿಗೆ ಬಿದ್ದಿಲ್ಲಿ ಮರುವಿಗೆ ಬಿದ್ದು ಮಲ್ಲ ಎಂತಕ್ಕೊಂದು ಗೊತ್ತಲ್ಲ ನಾನು ನಿಯತ್ತಿನ ನಾಯಿ ಐತೆ ಅಂತಕ್ಕಂದು ಗೊತ್ತಿಲ್ಲ ಈ ನಾಯಿಗಳ ಬಯಲಾಕತ್ತಿದಿ ನೀವೇನಿದ್ರಿ ಅತ್ತ ಹೇಳ್ತಾರಿಪ್ಪ ಸಾರಿ ಮುಂದಿನ ಸಂದಿಗೆ ಪ್ರಥಮವಾಗಿ ಯಾಕಪ್ಪ ಅಂದ್ರ ಮುಂದಿನ ಸಂದಿನಲ್ಲ ಏನ್ ಮಾತಾಡ್ತೀರಿ ಮಾತಾಡಿ ಇನ್ನೊಂದು ಮಾತಾಡೋ ಒಂದು ವಿಚಾರ ಮಾಡ್ರಿ ಒಬ್ಬ ಮನುಷ್ಯ ಆಗಿರ್ತಕ್ಕಂತ ನಿಮ್ಮ ಮನುಷ್ಯನಲ್ಲಿ ಒಂದು ಹಾದಿ ಒಳಗ ಒಂದ ಬಟ್ಟಲ್ದಾಗ ಹಾಲ ಒಂದು ಬಟ್ಟಲ್ದಾಗ ಮದ್ಯಪಾನ ಸೆರೆ ಹಾಕಿದ್ರೆ ಹೌದಿನ ಆ ಕಡೆಯಿಂದ ಒಬ್ಬ ಮನುಷ್ಯ ಬರ್ತಾನೆ ಈ ಕಡೆಯಿಂದ ಒಂದು ನಾಯಿ ಬರ್ತದ ಹೌದು ಆ ಮನುಷ್ಯ ಬಂದ ಆ ಬಟ್ಟಲ ನೋಡ್ತಾನೆ ಎರಡು ಬಟ್ಟಲಾಗ ಹೌದೌದು ಒಂದ್ ಕಡೆ ದಾರು ಇರ್ತದ ಒಂದ್ ಕಡೆ ಹಾಲ್ ಇರ್ತದ ಹೌದೌದು ಮನುಷ್ಯ ಬಂದ ಆಯ್ಕೆ ಮಾಡ್ಕೊತಾನ ಏನ ಏನ್ರಿಪ್ಪ ಎತ್ತ ದಾರು ಮಾಡ್ಕೊತಾನ ದಾರು ಆಯ್ಕೆ ಮಾಡ್ಕೊಂಡು ಗಟ್ಟ ಗಟ್ಟಕ್ಕೆ ಎಷ್ಟು ಗಟ್ಟ ಗಟ್ಟ ಕುಡಿದು ಗಟ್ಟಕ್ಕೆ ಬಿಡ್ತಾನಿವ ಹೌದು ಮನುಷ್ಯ ಇವ ಮನುಷ್ಯ ನಮ್ ನಾಯಿ ಹಾಗಿಲ್ಲ ನಾಯಿ ಆಗಿರ್ತಕ್ಕಂತ ನಿಯತ್ತಿನ ನಾಯಿ ಬಂದು ವಿಚಾರ ಮಾಡ್ತದ
ಯಾಕೆ ವಿಚಾರ ಮಾಡಿ ಇದು ಹಾಲು ಬಹಳ ಶ್ರೇಷ್ಠ ಇದ್ರೆ ಹಾಲು ಕುಡಿದು ಶಕ್ತಿವಂತಾಗಿ ನಿಮ್ಮ ಮನಿ ಕಾಲ ಮಾಡ್ತದ. ಇದು ಅರಿಕಿಲ್ಲ ನಿಮಗ. ಇದು ನಿಯತ್ತಿನ ನಾಯಿ. ಅದಕ್ಕೆ ಬಹಳ ಕಾಕ ಮತ್ತು ಹಟ್ಟಿಗಿಟ್ಟು ಉಳಿದಂತ ಮರೆಯ ಮಗಳ ಕಡೆ ಹೋದ ಮಗಳ ಮಾತಾಡಿ ಸುಮ್ಗ ಕೂಡತ್ತ. ಈಗ ನನ್ನ ಅನ್ಸಾಕ ಬಂದ ನಾವು ಸುಮ್ ಕೊಟ್ಟ. ಇದು ಅಂಜು ಮಗಳಲ್ಲದ ಹೌದಿಲ್ಲ. ಅದಕ್ಕಾಗಿ ಮಾತು ಹೇಗ ಬರ್ತದ ಅದಕ್ಕಾಗಿ ನಾಯಿಗಳ ಬಗ್ಗೆ ಮಾತಾಡುತ್ತೆ. ಹೆಚ್ಚೆಲ್ಲ ಮಾತುಗಳು ನೆನಪಿ ಬಂದ್ರು. ಆಕಳ ಮತ್ತು ಕತ್ತಿ ಬಗ್ಗೆ ಹೇಳೋದು. ಆಕಳ ಮತ್ತು ಕತ್ತಿ ದಯವರು ಇಟ್ಟು ಬಂದಲ್ಲಿ ಇವರು 60 ವರ್ಷ ನೋಡಿದ್ರಿ. ನಾವು ಇದೀವಿ 30 ವರ್ಷ ಒಳ ಹುಡುಗರು 25 ವರ್ಷ ಒಳ ಹುಡುಗರಿ. ಕತ್ತಿ ಬಹಳ ಕೀಳತ್ತಿತ್ತು ಮಾತಾಡೋರು. ಎಲ್ಲಾರು ಕೇಳಿ ಇವರೆಲ್ಲ ಕತ್ತಿ ಕುಳಿತಂಗತ್ತ. ಕತ್ತಿ ಕುಳಿದಂಗ ಕುಳಿತಾರು. ಪಂಡರಪುರ ವಿಠಲನ ಭಕ್ತಿ ಮಾಡ್ತಿದ್ದ. ಕುಣಿತಿದ್ದ 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 ಕೆಸರಿನೊಳಗ ಕೂಸು ಬಿತ್ತು. ಕೂಸಿನ ಸತ್ಯ ಪ್ರಜ್ಞೆ ಇರಲಿಲ್ಲ. ಕೂಸು ಸತ್ತು ಕೂಡ ಸತ್ತ ಕೂಸಿನ ಮರಳಿ ಜೀವವನ್ನ ಪಡೆದಾನ. ಕುಣಿದ ಭಕ್ತಿ ಮಾಡಿ ಗೋರಾ ಕುಮಾರ. ಮತ್ತೆ ಕುಣಿದಿಲ್ಲ ಆ ಕತ್ತಿ. ಇಲ್ಲ ನಮ್ಮ ಹುಡುಗರು ಮಾತಾಡ್ತಾರೆ ಇವರು. ಇವ್ರು ಕುಣಿತಾರ ಕುಣಿಯಾಕ ಬರ್ದಿದ್ರು ನೆಲ ಡೊಂಕು ಅಂದ್ರಪ್ಪ. ಕುಣಿರ್ಲ ನಿಮ್ಗೆ ಗಾಢ ನೀವಿ. ಹೌದ ಕುಣಿ ಕುಣಿಯಾಕ ಹಾಕಿದ್ರೆ ಎಲ್ರಿ ಕೈ ಕಾಲು ಮುಗ್ದೊಂದು ಮತ್ ನಮ್ಮ ಅವ್ರ ಬೋರ ಮಾಡಿರ್ರಿ ನಾವು. ಹೌದು ಎಲ್ಲಿ ಅದು ಯಾಕ ಪಾತ್ರ ನನ್ನಪ್ಪ ಕುರುಬ ಕುಳಿದ ಹುಟ್ಟತಕ್ಕಂತ ಕನಕದಾಸ. ಕುಳಿತಿದ್ದ ಕುಳಿತಿದ್ದ ಉಡುಪಿ ಕ್ಷೇತ್ರಕ್ಕೆ ಹೋಗಿದ್ದ. ಉಡುಪಿ ಕ್ಷೇತ್ರದ ಎಲ್ಲಾ ಬ್ರಾಹ್ಮಣರ ಅರ್ಚಕರನೇ ಇದ್ರು. ಆ ಅರ್ಚಕರ ಕೀಳು ಜಾತಿಯಲ್ಲಿ ಹುಟ್ಟತಕ್ಕಂತ ಕುರುಬಗ ಒಳಗ ತಗೋಬೇಡ ಹೊರಗ ದೂಡ್ತಾರ ಅವ್ರ. ಅವಾಗ ನನ್ನಪ್ಪ ಕನಕದಾಸ ಆಗಿರ್ತಕ್ಕಂತವ ಭಕ್ತಿಯ ಹುಚ್ಚು ಕನಕದಾಸನ ಹಿಡಿದಿತ್ತು. ಕುಳಿತಿದ್ದ ಕುಣಕೋತ ಹೋದ ಕುಣಕೋತ ಹೋದ ಕುಣಕೋತ ಹೋದ ಉಡುಪಿ ಕ್ಷೇತ್ರ ಇಷ್ಟಿಷ್ಟ ನಮ್ಮ ಮಂದಿರ ಹಿಂದೆ ಹೋದ. ಕುಳಿಯಿಂದ ಹೋದ ಕುಳಿತಿದ್ದ ಕುಳಿತಿದ್ದ ಅವನ ಕುಳಿದ ಭಕ್ತಿ ಮಾಡುದು ನೋಡಿ ಕುಳಿಯೊಳಗ ಕೂತಿರ್ತಕ್ಕಂತ ಕೃಷ್ಣ ಪೂರ್ವತ್ತಿರ್ತಕ್ಕಂತ ಮಕ್ಕ ಹಳ್ಳಿ ಪಶ್ಚಿಮ ಕಾಲ ತಿರುಗಿ ನೋಡ್ತಿ ಇದು ಕುಣಿದಿದ್ದೇನೆ. ಕುಣಿದ ಭಕ್ತಿ ಮಾಡಿದ ಮತ್ತೆ ಕನಕದಾಸ ಕತ್ತಿ. ನಾನು ಮಾತಾಡ್ತೀರಿ ಒಂದ್ ಮಾತಾಡ್ತೀರಿ ಏನಾರು ಕನಕ ಲೆಕ್ಕಿಂಡಿ ಅಂತ ಹೆಸರು ಉಳಿದಲ್ಲ. ಕರಡಿ ಮೊದಲಿನವ್ರು ಕುಳಿತಾರ ಟೋಳ ಕುಳಿತಾರ ಕುಳಿತಾರ ಅವರೆಲ್ಲ ಕಾತುಗಳ. ನೀವು ಕುಳಿದ್ರೆ ಹೆಂಗ್ ಕೈ ಹೋಗ್ತಿತ್ತು ಹೆಂಗ್ ಕೈ ಬರ್ತಿತ್ತು ಕೈ ಹೋಗ್ತಿತ್ತು ಕೈ ಬರ್ತಿತ್ತು. ಅಲ್ಲೂ ನೋಡು ಮತ್ತು ಬಂದ್ ಕೈಗೆ ತಿರುವಿಟ್ಟು ಅವ್ನ ಮಗ ತಿರುವಿಟ್ರ ಮಾತಿ ಅವಾಗ ಮೂಲ ಆಗಿ ಕೂತಿಪ್ಪ. ಹಾಸಿಗೆ ಹೇಸಿಗೆ ಮಾಡ್ಕೊಂಡು ಮಾತು ಹೈಕೋರ್ಸ್ ಬಾಳೆ ಬರಬಾರ್ದು. ಜಂಕನ ದೈವನಗಳು ಹಾಸಿಗೆ ಹೇಸಿಗೆ ಮಾಡ್ಕೊಂಡು ಹೋಗ್ತಿದ್ದಂತ ಹಂಗ ಪಾಳೆ ನಿಮಗೆ ಬರಬಾರ್ದು. ಅದು ಅದಕ್ಕೆ ಕೂಡ ಅದಕ್ಕೆ ಹೇಳಿದ್ರು ಹೇಗಪ್ಪ ಮಲಗಿ ಭಕ್ತಿ ಮಾಡಿದ್ರೆ ಕುಂತು ಕೇಳೋನಯ್ಯ ಕುಂತು ಭಕ್ತಿ ಮಾಡಿದ್ರೆ ನಿಂತು ಕೇಳೋನಯ್ಯ ನಿಂತು ಭಕ್ತಿ ಮಾಡಿದ್ರೆ ಕುಣಿದಾಡಿ ಕೇಳೋನಯ್ಯ ಕುಣಿದಾಡಿ ಭಕ್ತಿ ಮಾಡಿದ್ರೆ ಮುದ್ದಾಡಿ ಅಪ್ಪಿಕೊಳ್ಳೋನಯ್ಯ. ನನ್ನಪ್ಪ ಹಟ್ಟಿಯೊಳಗೆ ರೇವಣ ಸಿದ್ಧನ ಮುಂದೆ ಯಾಕೆ ಯಾವ ರೀತಿ ಭಕ್ತಿ ಮಾಡ್ತೀವೋ ಆ ರೀತಿ ನಾವು ಭಗವಂತ ಬಂದು ನಮಗೆ ದರ್ಶನ ಕೊಡ್ತಾರೆ. ಹೇಳೋರು ನಾ ಊರ ಮಗ ಇದೀನಿ. ಒಂದು ಮಾತು ಹೇಳ್ತಾರೆ ಊರ ಮಗ ಅದ ನನ್ನವ್ರ ನಾನು ಊರ ಮಗಳಿದೀನಿ. ಹೌದಿನ ಯಾಕಪ್ಪ ಅಂದ್ರ ಈ ಜೇವರ ಗ್ರಾಮದ ಕೆಲವು ನಮ್ಮ ಅಮ್ಮನ ಬೆಳೆದವರು ತಂದೆ ಬೆಳೆದವರು ಸ್ವತಃ ಮುಗಿಯವರಿಗೆ ಒಂದು ಗಾಡಿ ಮಾಡ್ಕೊಂಡು ಮನೆ ವಸ್ತು ಶಾಂತಿಗೆ ಬಂದಂತ ಊರು ಸ್ವತಃ ನನ್ನ ಊರಾಯ್ತು. ನನ್ನ ಎಲ್ಲ ಕಡೆ 10-11 ಗಂಟೆಗೆ ಹೋದ್ರು ಇದು 9 ಗಂಟೆಗೆ ನೆಟ್ಟು ಹಚ್ಚಿದ್ರು ಸ್ವತಃ ನನ್ನ ಊರು ಇದ್ದಿತ್ತೇ. ಹೌದಿಲ್ಲ ಅದು ಅದಕ್ಕಾಗಿ ಅಟ್ಟು ಸನ್ಮಾನವನ್ನ 4ನೇ ವರ್ಷ ಆಡೋದು. ಮತ್ತೆ ನನ್ನ ಊರು ನನ್ನ ಊರನ್ನು ನನಗಂತ ಮಗನ ಬಂದು ಕುರಿ ಕೋಲಾಡ ಉದ್ಯಮ ಹೊಡಿಬೇಕಪ್ಪ. ಇದು ನನ್ನ ಊರು ಅಂದದಕ್ಕು ಅದಕ್ಕೆ ಮಾತುಗಳು ಹೆಂಗ ಇನ್ನೊಂದೇನು ಕತ್ತಿಗಳ ಕತ್ತಿ ಮತ್ತೆ ವಿಚಾರ ಮಾಡಿ ಹೊತ್ತು ಬಂದ ಕತ್ತಿ ಕಾಲು ಹಿಡಿಯಂಗದಪ್ಪ. ಹೌದಾ ಮಳೆ ಬರ್ಲಿಲ್ಲಪ್ಪ ಅಲ್ಲ ಕತ್ತಿ ಮೆರವಣಿಗೆ ಮಾಡಿ ಊರಲ್ಲೆಲ್ಲ ಮೆರವಣಿಗೆ ಮಾಡಿ ಕತ್ತಿ ಕಾಲು ಹಿಡಿತಾರ. ಯಾಕೆ ಹೇಳಿದ್ರೆ ನೀವು ಕತ್ತಿ ಕಾಲ ಅಲ್ಲ ಕೊಳೆ ಕತ್ತಿನ ಇಲ್ಲ
ಗೊತ್ತಿಲ್ಲ ನಿಮಗೂ ಏನ್ರಿಪ್ಪ ವಿಷಯ ಬಹಳ ಗಂಭೀರ ಅಂತ ಕಪ್ಪಿ ಸುಮ್ಮ ಕುಂದ್ರು ಸುಮ್ಮ ಕುಂದ್ರು ಕರ್ತ ಇವತ್ತು ನಿಮಗೂ ಇವ್ರನ್ನ ಕಪ್ ಮಾಡೋದರ್ತ ನಾನು ಇವತ್ತು ಅದಕ್ಕೆ ಹೇಳ್ತಾರೆ ಏನು ಗೊತ್ತನೋ ಏನತ್ರಿಪ್ಪ.